ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮುಂಜಾನೆಯ ಶುಭೋದಯಗಳೊಂದಿಗೆ ಸನ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಗೆ ಸುಸ್ವಾಗತ ವಿದ್ಯಾರ್ಥಿಗಳೇ ನೀಗಾಗಲೇ ಎರಡು ಗದ್ಯಪಾಠ ಹಂಚಿ ತಿನ್ನೋಣ ಮತ್ತು ಜೀವದಯೆ ಇನ್ನೂ ಎರಡು ಪದ್ಯಗಳ ಕುರಿತು ಸಾವಿರ ಕಂಬಗಳಾಗೋಣ ಮತ್ತು ಹಲ್ಲು ತಪಾಸಣೆ ಇವುಗಳ ಕುರಿತು ತಿಳಿದುಕೊಂಡಿದ್ದೀರಿ ಈಗ ನಾವು ಕತೆಯ ರೂಪದಲ್ಲಿರುವ ಇನ್ನೊಂದು ಗದ್ಯವನ್ನು ನೋಡೋಣ ಕಥೆಗಳನ್ನು ಶಿಕ್ಷಕರಿಂದ ತಂದೆ ತಾಯಿಯರಿಂದ ಅಜ್ಜ ಅಜ್ಜಿಯರಿಂದ ಗೆಳೆಯರಿಂದ ಕತೆಯ ಪುಸ್ತಕಗಳಿಂದ ಅನೇಕ ಕಥೆಗಳನ್ನು ನೀವೀಗಾಗಲೇ ತಿಳಿದುಕೊಂಡಿರುವಿರಿ ನಿಮಗೆ ಯಾವ ಯಾವ ಕಥೆಗಳನ್ನು ಗೊತ್ತಿರುವವು ರಾ ಉದಾಹರಣೆಗೆ ರಾಮಾಯಣದ ಕಥೆಗಳು ಮಹಾಭಾರತ ಕಥೆ ಮಹಾಭಾರತದ ಕತೆಗಳು ತೆನಾಲಿ ರಾಮಕೃಷ್ಣನ ಕಥೆಗಳು ಅಕ್ಬರ್ ಬೀರಬಲ್ಲನ ಕಥೆಗಳು ಮುಂತಾದ ಕತೆಗಳ ಕುರಿತು ಕೆಲವೊಂದು ಕಥೆಗಳು ನಿಮಗೆ ಗೊತ್ತಿರುವವು ಈಗ ನಾವು ಅಕ್ಬರ್ ಬೀರಬಲ್ಲನ ಒಂದು ಸಂಭಾಷಣೆಯ ರೂಪದಲ್ಲಿರುವ ಕತೆಯನ್ನು ತಿಳಿದುಕೊಳ್ಳೋಣ ಮೊದಲು ಗದ್ಯ ಬ ಗದ್ಯ ಭಾಗವನ್ನು ಓದುತ್ತಾ ನಂತರ ವಿವರಣೆಯನ್ನು ನೋಡೋಣ ಗದ್ಯ ಐದು ಕಾಗೆಗಳೆಷ್ಟು ಕಾಗೆಗಳೆಷ್ಟು ಅಕ್ಬರ್ ಬಾದಶಹನು ತನ್ನ ಆಸ್ಥಾನದ ಮಂತ್ರಿಗಳಿಗೆ ಆಗಾಗ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದನು ಅವುಗಳಲ್ಲಿ ಕೆಲವು ತಮಾಷೆಯ ಪ್ರಶ್ನೆಗಳಿರುತ್ತಿದ್ದವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಮಂತ್ರಿಗಳು ಸಹ ತಡವರಿಸುತ್ತಿದ್ದರು ಆ ಸಮಯದಲ್ಲಿ ಬಾದಶಹನು ಆಸ್ಥಾನದ ಮಂತ್ರಿ ಬೀರಬಲ್ಲನು ಅಕ್ಬಾರ್ ಬಾದಶಹನ ಪ್ರಶ್ನೆಗೆ ಸೂಕ್ತ ಉತ್ತರ ಹೇಳಿ ಸಮಾಧಾನ ಪಡಿಸುತ್ತಿದ್ದನು ಈ ಅಕ್ಬರ್ ಬಾದಶಃ ಬಾದ ಅಕ್ಬರ್ ಅಂದರೆ ರಾಜ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ತನ್ನ ಆಸ್ಥಾನದಲ್ಲಿರುವ ಮಂತ್ರಿಗಳಿಗೆ ಆಗಾಗ ಆಗಾಗ ಅಂದರೆ ಮೇಲಿಂದ ಮೇಲೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವರ ಬುದ್ಧಿ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡ್ತಾಯಿದ್ರು ಬುದ್ಧಿವಂತಿಕೆ ಅಂದರೆ ಜಾಣ್ಮೆ ಜಾಣ್ಮೆಯನ್ನು ಪರೀಕ್ಷಿಸ್ತಿದ್ರು ಅವುಗಳಲ್ಲಿ ಆ ಏನು ಪ್ರಶ್ನೆಗಳನ್ನು ಕೇಳ್ತಿದ್ರಲ್ಲ ಅವುಗಳಲ್ಲಿ ಕೆಲವೊಂದು ತಮಾಷೆಯ ಪ್ರಶ್ನೆಗಳಿರುತ್ತಿದ್ದವು ಅಂದರೆ ಉತ್ತರಿಸಲು ಆಗದೇ ಇರತಕ್ಕಂಥ ಪ್ರಶ್ನೆಗಳಿರ್ತಿದ್ದವು ಇನ್ನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಲು ಮಂತ್ರಿಗಳು ಸಹ ತಡವರಿಸುತ್ತಿದ್ದರು ಅಂದರೆ ಉತ್ತರ ಹೇಳದೆ ದಿಕ್ತೋಸದಂಗಕ್ಕಿದ್ರು ಆ ಸಮಯದಲ್ಲಿ ಬಾದಶಹನ ಆಸ್ಥಾನದ ಜಾಣ ಮಂತ್ರಿಯ ತಂದೇನು ಕರೆಸ್ಕೊಂಡಿರ್ತಾನಲ್ಲ ಬೀರ್ಬಲ್ಲ ಅಕ್ಬರ ಬಾದಶಹನ ಪ್ರಶ್ನೆಗೆ ಸೂಕ್ತವಾಗಿರತಕ್ಕಂತಹ ಉತ್ತರ ನೀಡಿ ಸೂಕ್ತ ಅಂದರೆ ಸರಿಯಾಗಿ ಅಕ್ಬರನಿಗೆ ಸಮಂಜಸ ಉತ್ತರ ಅನಿಸ್ಬೇಕು ಅಂತಹ ಉತ್ತರವನ್ನು ಹೇಳಿ ನೀಡಿ ಸಮಾಧಾನವನ್ನು ಪಡಿಸ್ತಾ ಇದ್ದ ಆ ಸ್ಥಾನದಲ್ಲಿ ಅನೇಕ ಜನ ಮಂತ್ರಿಗಳು ಇದ್ದರು ಆದರೆ ಕೆಲವೊಂದು ಪ್ರಶ್ನೆಗಳಿಗೆ ಅವರು ಉತ್ತರಿಸದೇ ಇದ್ದಂಥ ಪಕ್ಷದಲ್ಲಿ ಅವಾಗ ಈ ಬೀರಬಲ್ಲ ಮಾಡ್ತಿದ್ದ ಅಕ್ಬರನಿಗೆ ಸರಿಯಾಗಿರತಕ್ಕಂಥ ಉತ್ತರವನ್ನು ಹೇಳಿ ಸಮಾಧಾನ ಪಡಿಸುತ್ತಿದ್ದನು ಇನ್ಮುಂದೆ ನೋಡ್ರಿ ಒಂದು ದಿನ ಅಕ್ಬರನು ವಡ್ಡೋಲಗವನ್ನು ನಡೆಸುತ್ತಿದ್ದಾಗ ಆಸ್ಥಾನದ ಒಳಗೆ ಎರಡು ಕಾಗೆಗಳು ಹಾರಿ ಬಂದವು ಬಾದಶಹನು ಕಾವಲುಗಾರರಿಗೆ ಆ ಕಾಗೆಗಳನ್ನು ಓಡಿಸಲು ಹೇಳಿದನು ಅಷ್ಟರಲ್ಲಿ ಅಕ್ಬರನಿಗೆ ಒಂದು ಸಂದೇಹ ಬಂದಿತು ನಮ್ಮ ದೆಹಲಿಯಲ್ಲಿ ಈಗ ಎಷ್ಟು ಕಾಗೆಗಳಿರಬಹುದು ಈ ಸಮಸ್ಯೆಯನ್ನು ಸಭೆಯ ಮುಂದಿರಿಸಿದನು ಅದನ್ನು ಕೇಳಿ ಸಭೆಯಲ್ಲಿದ್ದ ಮಂತ್ರಿಗಳಿಗೆ ಜನರಿಗೆ ತಲೆ ತಿರುಗಿದಂತಾಯಿತು ಒಂದು ದಿನ ಅಕ್ಬರ್ ಮಹಾರಾಜರು ಏನು ಮಾಡ್ತಾ ಇದ್ರು ಒಡ್ಡೋಲಗವನ್ನು ನಡೆಸುತ್ತಿದ್ದಾಗ ಒಡ್ಡೋಲಗ ಅಂದ್ರೆ ದೊಡ್ಡದಾಗಿರತಕ್ಕಂತಹ ರಾಜರ ದರ್ಬಾರು ಅಥವಾ ಸಭೆ ಅಂತ ತಿಳ್ಕೊಡ್ರಿ ನಡೆಸ್ತಾ ಇದ್ರು ರಾಜರು ಆ ಸ್ಥಾನದ ಒಳಗಡೆ ಅನೇಕ ಪಂಡಿತರಿದ್ದರು ಮಂತ್ರಿಗಳು ಇದ್ರು ಅಂತಹ ಸಮಯದಲ್ಲಿ ಎರಡು ಕಾಗೆಗಳು ಏನೈತಲ್ಲ ಹಾರಿ ಬಂದು ಹಾರಿ ಬರಣನ ಬಾದಶಹ ಅಕ್ಬರ್ ಬಾದಶಃ ಏನು ಮಾಡ್ದ ಕಾವಲುಗಾರರಿಗೆ ಆ ಕಾಗೆಗಳನ್ನು ಓಡಿಸಾಕ ಹೇಳ್ದ ಕಾಗೆಗಳನ್ನು ಹೊಡೆದು ಕಳಿಸಾಕ ಹೇಳಿದರು ಅಷ್ಟೊತ್ತಿಗೆ ಅಷ್ಟರಲ್ಲಿ ಅಕ್ಬರನಿಗೆ ಒಂದು ಸಂದೇಹ ಬಂದಿತು ಸಂದೇಹ ಅಂದರೆ ಸಂಶಯ ಡೌಟ್ ಅನ್ನ ಅದು ಕರಿತಿರಲ್ಲ ಆ ರೀತಿ ಸಂದೇಹ ಬಂದಿತ್ತು ಏನು ಡೌಟ್ ಬತ್ ನೋಡ್ರಿ ನಮ್ಮ ದೆಹಲಿಯಲ್ಲಿ ಈಗ ಎಷ್ಟು ಕಾಗೆಗಳಿರಬಹುದು ದೆಹಲಿ ಒಳಗೀಗ ಎಷ್ಟು ಕಾಗೆಗಳಿರಬಹುದು ಅತಂದು ಸಂಶಯ ಬತ್ತಲ್ಲ ಸಂದೇಹ ಬತ್ತಲ್ಲ ಈ ಸಮಸ್ಯೆಯನ್ನು ಏನು ಮಾಡಿದ್ರು ಒಡ್ಡೋಲಗ ನಡೀತಾ ಇತ್ತಲ್ಲ ಅಂತಹ ಆ ಸಭೆಯ ಮುಂದಿಟ್ಟರು ನಮ್ಮ ದೆಹಲಿಯಲ್ಲಿ ಈಗ ಎಷ್ಟು ಕಾಗೆಗಳದಾವು ಅತ್ತಂದು ಪ್ರಶ್ನೆಯನ್ನು ಕೇಳಿದ್ರು ಇದನ್ನು ಕೇಳಿದಂತ ಕೇಳಿ ಸಭೆಯಲ್ಲಿದ್ದಂತಹ ಮಂತ್ರಿಗಳಿಗೆ ಜನರಿಗೆ ತಲೆ ತಿರುಗಿದಂತಾಯಿತು ತಲೆ ತಿರುಗುವಂದ್ರೆ ದಿಕ್ಕು ತೋಚದಾಯಿತು ಪ್ರ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗ್ಲಾರ್ದಂಗಾಯಿತು ಅದೊಂದು ಅರ್ಥ ಏನು ಉತ್ತರ ಹೇಳುವುದು ಏನು ಉತ್ತರ ಹೇಳುವುದು ಎಂದು ಗೊತ್ತಾಗದೆ ಎಲ್ಲರೂ ಬೀರಬಲ್ಲನ ಕಡೆಗೆ ನೋಡಿದರು ಬೀರಬಲ್ಲನು ತಾನು ಕುಳಿತಲ್ಲೇ ಏನೋ ಲೆಕ್ಕಾಚಾರ ಮಾಡುತ್ತಿದ್ದನು ಅಕ್ಬಾರ್ ಬಾದಶಹನು ಎಲ್ಲರಿಗೂ ಪ್ರಶ್ನೆ ಕೇಳುತ್ತಾ ಬೀರಬಲ್ಲನ ಕಡೆ ತಿರುಗಿ ಬೀರಬಲ್ಲ ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲೆಯಾ ಎಂದನು ಅದಕ್ಕೆ ಬೀರಬಲ್ಲನು ಖಂಡಿತ ಜಹಾಪನ ಉತ್ತರ ಹೇಳುತ್ತೇನೆ ಆದರೆ ನನಗೆ ಮೂರು ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ ಅಕ್ಬರನು ಮೂರು ದಿನಗಳ ಕಾಲಾವಕಾಶವನ್ನು ನೀಡಿದ ಬೀರಬಲ್ಲ ಕಾಗೆಗಳನ್ನು ಎಣಿಸದೆ ಮನೆಯಲ್ಲೇ ಆರಾಮವಾಗಿ ಅಷ್ಟೂ ದಿನ ವಿಶ್ರಾಂತಿಯನ್ನು ಪಡೆದುಕೊಂಡ ಕಾಗೇನು ಹಾರಿ ಹೋಗಿದ್ವಲ್ಲ ಸ್ಥಾನದೊಳಗೆ ಈ ಈಗ ಎಷ್ಟು ಕಾಗೆಗಳು ಹೋದಾವು ಪ್ರಶ್ನೆಯನ್ನ ಪ್ರಶ್ನೆಯನ್ನು ಅಕ್ಬರ್ಬಾದಶಃ ಆ ಸಭೆಯ ಮುಂದಿಟ್ಟ ಆ ಜನರಿಗೆ ತಲೆ ತಿರುಗಿದಂತಾಯಿತು ತಬ್ಬಿಬ್ಬಾಗ್ಬಿಟ್ರು ಏನು ಉತ್ತರ ಹೇಳುವುದು ಅ ತಂದು ಗೊತ್ತಾಗ್ಲಾರ್ದೆ ಎಲ್ಲರೂ ಬೀರಬಲ್ಲನ ಕಡೆಗೆ ನೋಡ್ತಾರ ಬೀರಬಲ್ಲ ಏನು ಮಾಡಿದ್ದ ತಾನು ಕುಳಿತಲ್ಲೇನೆ ಅವ ಎಲ್ಲಿ ಕುಳಿತಿದ್ದ ಅಲ್ಲೇ ಒಂದು ಏನೋ ಲೆಕ್ಕಾಚಾರ ಹಾಕ್ತಾ ಇದ್ದ ಅವಾಗ ಅಕ್ಬರ್ ಬಾದಶಃ ಎಲ್ಲರಿಗೂ ಪ್ರಶ್ನೆ ಕೇಳಾಕತ್ತ ಕೇಳುತ್ತಾ ಏನೇನು ಏನು ಪ್ರಶ್ನೆ ಅದು ದೆಹಲಿ ಒಳಗೆ ಎಷ್ಟು ಕಾಗೆಗಳು ಅದಾವು ಅಂತಕ್ಕಂಥ ಪ್ರಶ್ನೆಯನ್ನು ಎಲ್ಲ ಮಂತ್ರಿಗಳಿಗೂ ಕೇಳಕೋತ ಕಡೆಗೆ ಬೀರಬಲ್ಲನ ಕಡೆ ತಿರುಗಿ ಹೇಳ ಕೇಳ್ತಾರ ಬೀರಬಲ್ಲ ನನ್ನ ಪ್ರಶ್ನೆಗೆ ನೀನಾದರೂ ಉತ್ತರ ಹೇಳಬಲ್ಲೆಯಾ ಅತಂದು ಅಕ್ಬರ್ ಶಹರು ಬೀರಬಲ್ಲನಿಗೆ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಬೀರಬಲ್ಲ ಹೇಳ್ತಾನ ಖಂಡಿತ ಜಹಾಪನ ಜಹಾಪನ ಅಂದ್ರೆ ಚಕ್ರವರ್ತಿ ಮಹಾಪ್ರಭು ರಾಜರೇ ಅಂತಕಂತ ಮಾತು ಜಹಾಪನ ಉತ್ತರ ಹೇಳುತ್ತೇನೆ ಆದ್ರೆ ನನಗೆ ಮೂರು ದಿನಗಳ ಕಾಲ ಬೇಕು ನನಗೆ ಮೂರು ದಿನ ಸಮಯ ಬೇಕು ಆ ಕಾಗೆಗಳನ್ನು ಎಣಸಾಕೆ ನನಗೆ ಮೂರು ದಿನ ಟೈಮ್ ಕೊಡ್ರಿ ಅತ್ತಂದು ಹೇಳಿದ ಅಕ್ಬರ್ ಅಕ್ಬರ್ಬಾ ಅಕ್ಬರ್ ಶಹ ಮೂರು ದಿನಗಳ ಕಾಲ ಅವಕಾಶವನ್ನು ಆ ಬೀರಬಲ್ಲನಿಗೆ ನೀಡಿದ ಕೊ ಯಾಕೆ ಗೊಂದ್ಯಾಕ ನೀನು ಮೂರು ದಿನ ಟೈಮ್ ತಗೊಂಡು ದೆಹಲಿಯಲ್ಲಿ ಎಷ್ಟು ಕಾಗೆಗಳು ಅದಾವು ಅನ್ನುವುದನ್ನು ಲೆಕ್ಕ ಹಾಕಿ ಹೇಳು ಅತ್ತಂದು ಮೂರು ದಿನ ಸಮಯವನ್ನು ನೀಡಿದ ಬೀರಬಲ್ಲಗೆ ಅವಾಗ ಬೀರಬಲ್ಲ ನೋಡಿ ಏನು ಮಾಡ್ದ ಕಾಗೆಗಳನ್ನು ಎಣಿಸದೆ ಮನೆಯಲ್ಲಿ ಆರಾಮವಾಗಿ ಆ ಮೂರು ದಿನನೂ ವಿಶ್ರಾಂತಿಯನ್ನು ಪಡೆದುಕೊಂಡ ಮನೆಯಲ್ಲಿ ಕಾಗೆಗಳನ್ನು ಎಣಿಸಲಾರ್ದೇ ಮೂರು ದಿನ ರಾಜರಿಂದ ಮೂರು ದಿನ ಟೈಮ್ ತಗೊಂಡು ಆರಾಮವಾಗಿ ಮನೆಯಲ್ಲಿ ವಿಶ್ರಾಂತಿಯನ್ನು ಬೀರಬಲ್ಲ ಪಡ್ಕೊಂಡ ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನೀವು ಅಕ್ಬರ್ ಬಾದಶಹನ ಪ್ರಶ್ನೆಯನ್ನು ತಮಾಷೆಯ ಪ್ರಶ್ನೆಯ ಕುರಿತು ತಿಳಿದುಕೊಂಡಿರುವಿರಿ ಏನು ಅಕ್ಬರ್ ಬಾದಶಹ ಏನೈತಲ್ಲ ದೆಹಲಿ ಒಳಗೆ ಎಷ್ಟು ಕಾಗೆಗಳು ಇರಬಹುದು ಕಾಗೆಗಳನ್ನು ಎಣೆಸಲು ಎಲ್ಲ ಮಂತ್ರಿಗಳಿಗೆ ಹೇಳ್ದ ಕೊನೆಗೆ ಬೀರ್ಬಲ್ಲನಿಗೂ ಸಹಿತ ಹೇಳಿ ಕೇಳಿದರು ಬೀರಬಲ್ಲ ನೀನಾದರೂ ಈ ಕಾಗೆಗಳು ಎಷ್ಟದಾವು ಅನ್ನೋದನ್ನು ಎಣಿಸಿ ಹೇಳಬಲ್ಲೆಯ ಅವಾಗ ಬೀರ್ಬಲ್ಲ ಏನು ಹೇಳೋಣ ಖಂಡಿತವಾಗಿ ಎಣಿಸಿ ಹೇಳ್ತೀನಿ ಜಹಾಪನ ಅತಂದು ಮೂರು ದಿನಗಳ ಟ ಸಮಯವನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗಿ ಕಾಗೆಗಳನ್ನು ಸಹಿತ ಎಣಿಸದೆ ತನ್ನ ಮನೆಯಲ್ಲಿ ಆರಾಮಾಗಿ ಮೂರು ದಿನ ವಿಶ್ರಾಂತಿ ಪಡ್ಕೊಂಡು ಪುನಃ ಸಭೆಗೆ ಬಂದು ಏನು ಆ ಅಕ್ಬರ್ ಬಾದಶಹನಿಗೆ ಏನು ಉತ್ತರ ಕೊಡ್ತಾರಾ ಅನ್ನುವುದನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು